ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ, ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಮಾಡೋದ್ರಿಂದ ನಿಮಗೆ ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ, ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ, ಮಾಡ್ಕೊಂಡು ನೋಡ್ತೀರಾ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ. ಗೋಧಿ ರವೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಮೊದಲಿಗೆ ಗೋಧಿ ರವೆಯನ್ನು ತಗೊಂಡಿದ್ದೀನಿ. ಇದನ್ನು ಗೋಧಿನ ಮನೇಲಿ ಕೂಡ ನುಚ್ಚನ್ನು ಪುಡಿ ಮಾಡಿಕೊಂಡು ಮಾಡ್ಕೊಬೋದು, ಅಂಗಡಿನಲ್ಲೂ ಸಿಗುತ್ತೆ. ನಾನು ಅರ್ಧ ಕೆ ಜಿ ಗೋಧಿ ರವೆಯನ್ನು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ತರಕಾರಿಗಳು, ಕ್ಯಾರೆಟನ್ನು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬಟಾಣಿ, ಹಸಿ ಬಟಾಣಿನ ತೆಗೆದುಕೊಂಡಿದ್ದೀನಿ. ಹಾಗೆ ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಡಲೆಬೇಳೆ, ಹಸಿರುಮೆಣಸಿನ್ಕಾಯಿ ಒಂದು ಐದು, ಹಾಗೆ ಒಂದು ಮೂರು ಈರುಳ್ಳಿ. ಈರುಳ್ಳಿನ ಹೆಚ್ಚಿಗೆ ಹಾಕಿದಷ್ಟು ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಮೀಡಿಯಮ್ ಸೈಜ್ದು ಎರಡು ಟೊಮ್ಯಾಟೊ, ಒಂದು ಅರ್ಧ ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು, ರುಚಿ ರುಚಿಯಾದಂತಹ ಮಸಾಲಾ ಉಪ್ಪಿಟ್ಟು, ಮಸಾಲಾ ಗೋಧಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಮೊದಲಿಗೆ ನಾವು ಉಪ್ಪಿಟ್ಟನ್ನು ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ತರಕಾರಿನ ಬೇಯಿಸ್ಕೊಳ್ಳೋಣ. ಹಾಗೆ ಬೇಯಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಬೇಗ ಉಪ್ಪಿಟ್ಟನ್ನು ರೆಡಿ ಮಾಡಬಹುದು. ಒಂದು 3 ನಿಮಿಷಗಳ ಕಾಲ ಈ ತರಕಾರಿ ಸ್ವಲ್ಪ ಬೇಯಲಿ, ಆಮೇಲೆ ಒಗ್ಗರಣೆನಲ್ಲಿ ಸ್ವಲ್ಪ ಬೇಯುತ್ತೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಂದು ಬಾಣಲಿಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಅದಕ್ಕೆ ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡೀಲಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಕಡಲೆಬೇಳೆನ ಹಾಕೊತಾ ಇದ್ದೀನಿ. ಒಬ್ಬೊಬ್ಬರು ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ತೀರಾ, ಇಷ್ಟ ಇರೋರು ಉದ್ದಿನಬೇಳೆ ಕೂಡ ಒಗ್ಗರಣೆಗೆ ಹಾಕೊಬಹುದು. ನಾನು ಕಡಲೆಬೇಳೆ ಮಾತ್ರ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ ಅದಕ್ಕೆ ಹಸಿರುಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಸಿರುಮೆಣಸನ್ನು ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ನಾನು 3-4 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಹಾಗಾಗಿ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿ ತನಕ ಎಣ್ಣೆನಲ್ಲಿ ಫ್ರೈ ಮಾಡೋಣ. ನಂತರ ನಾವು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡೋಣ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಕಾ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಈಗ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಉಪ್ಪನ್ನು ಹಾಕೊತಾ ಇದ್ದೀನಿ. ಈಗ ಉಪ್ಪನ್ನು ಹಾಕೋದ್ರಿಂದ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣದಿಂದ ಉಪ್ಪನ್ನು ಹಾಕ್ಕೊಂಡೆ. ಅದಕ್ಕೆ ಅರಿಶಿನ ಪುಡಿನ ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಅಥವಾ 2 ನಿಮಿಷ ಎಣ್ಣೆನಲ್ಲಿ ನೀಟಾಗಿ ಬೇಯೋದಕ್ಕೆ ಬಿಡಬೇಕು. ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕದು, ಆವಾಗ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಹಾಗೆ ಸಿಕ್ಕಿದ್ರೆ ಉಪ್ಪಿಟ್ಟಲ್ಲಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಫುಲ್ ಎಣ್ಣೆನಲ್ಲೇ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡಿದೆ. ಕ್ಯಾಪ್ಸಿಕಮ್ ಕೂಡ ಬೇಗ ಬೇಯುತ್ತೆ, ಹಾಗಾಗಿ ಒಗ್ಗರಣೆನಲ್ಲೇ ಕ್ಯಾಪ್ಸಿಕಮನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂತಹ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ಉಪ್ಪಿಟ್ಟಾಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ರೀತಿಯಾಗಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ. ನೆಕ್ಸ್ಟ್ ನಾನು ಇದಕ್ಕೆ ಬೆಂದಿರ್ತಕ್ಕಂತಹ ತರಕಾರಿ ನೋಡ್ತಾ ಇರ್ಬೋದು, ಒಂದು ಸಾರಿ ಪ್ರೆಸ್ ಮಾಡಿದರೆ ತರಕಾರಿ ಬೆಂದಿದೆ, ಅದು ಉಪ್ಪಿಟ್ಟಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈ ಬೆಂದಿರ್ತಕ್ಕಂತಹ ತರಕಾರಿನ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ 1 ನಿಮಿಷಗಳ ಕಾಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಹಾಗಾಗಿ ಎಣ್ಣೆನಲ್ಲಿ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾವು ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನೀರನ್ನು ಯಾವಾಗಲೂ ಮಾಮೂಲಿ ಸಣ್ಣ ರವೆಗೆ ಆ್ಯಡ್ ಮಾಡೋಷ್ಟು ಆ್ಯಡ್ ಮಾಡಿಬಿಡಿ. ಇವಾಗ ನಾವು 1 ಕಪ್ಪು ಗೋಧಿ ರವಾನ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಾವು 1.5 ಕಪ್ಪು ನೀರನ್ನು ಆ್ಯಡ್ ಮಾಡಬೇಕು. ಹಾಗಾಗಿ 1/2 ಕೆ ಜಿ ರವೆನ ತೊಗೊಂಡಿದ್ದೀನಿ ಅಂತಂದರೆ ನಮಗೆ
ಗ್ಲಾಸ್ ಲೆಕ್ಕದಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಅಂದರೆ ನಾಲ್ಕೂವರೆ ಗ್ಲಾಸು ನೀರು ಹಾಕಬೇಕು. ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ. ಇವಾಗ ರವೆನ ಹಾಕಿ ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ ನಾನು. ಲಾಸ್ಟಲ್ಲಿ ಗಾರ್ನಿಶಿಂಗಿಗೆ ಮತ್ತು ಟೇಸ್ಟ್ಗೆ ಎರಡಕ್ಕೂ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ, ಗೋಧಿ ರವೆ ಅರಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಅರಳಿದ ನಂತರ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ತಿನ್ನೋದಕ್ಕೆ ಉಪ್ಪಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅರಳ್ಕೊಂಡಿದೆ ಅಂತನ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ಉಪ್ಪಿಟ್ಟು ಅಂಟತ್ತೆ ಇಷ್ಟಪಡಲ್ಲ ಅನ್ನೋರು ಈ ರೀತಿಯಾಗಿ ಉಪ್ಪಿಟ್ಟನ್ನು ಮನೇಲಿ ಟ್ರೈ ಮಾಡಿ. ಉದುದ್ರೂ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಶುಗರ್ ಪೇಷೆಂಟ್ಸ್ಗಿದ್ರೆ ಅವ್ರು ಕೂಡ ತಿನ್ಬೋದು ಮನೆಯಲ್ಲಿ. ಎಲ್ರಿಗೂ ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಳಿಗೆ ತಿನ್ಬೋದು. ಈಗ ತರಕಾರಿ ಹಾಕ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಹೆಲ್ದಿ ಟಿಫನ್ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆ. ಅಲ್ಲಿವರೆಗೂ ಬಾಯ್.